ಎಲ್ಲಿದ್ದಾರೆ ಕನ್ನಡ ದುಶಾಸನ ಬಲಭದ್ರ ದೇವ ತನ್ನ ಮಗಳಾದ ಕನಕಾಂಗಿಯನ್ನು
ಪೌರವಾ ನಿನ್ನ ಮಗನಿಗೆ ಕೊಡ್ತೇನೆ ಲಕ್ಷ್ಮಣ ಕುಮಾರನಿಗೆ. ಎರಡು ಮುಹೂರ್ತಗಳು, ಒಂದು ಸಪ್ತಮಿ ಒಂದು ದಶಮಿ, ಮುಹೂರ್ತಗಳನ್ನು ಆಯ್ಕೆ ಮಾಡಿ ದಿಬ್ಬಣ ಸಹಿತ ನೀನು ಯಾವಾಗ ಬರ್ತಿ ಹೇಗೆ ಬರ್ತಿ ಎಲ್ಲ ವಿವರಗಳನ್ನು ಕೊಡಬೇಕು ಅನ್ನುವ ಹಾಗೆ ನಿರೀಕ್ಷೆಯಲ್ಲಿದ್ದಾನೋ. ಅದೇ ಈಗ ನಾನು ಹೊರಟು ಹೋಗುವುದೇನೋ ಸರಿ, ನನ್ನ ಮಿತ್ರ ನೀನಿದ್ದಿ ತಮ್ಮ ದುಶ್ಯಾಸನ ಇದ್ದಾರೆ, ಸಕಾಲದಲ್ಲಿ ಸರಿಯಾದಂತಹ ನಿರ್ದೇಶನವನ್ನು ಕೊಡುವುದು ಏನು, ಈ ಬಗ್ಗೆ ನಿಮ್ಮ ಹೇಳೋಣ ಅನ್ನೋದು ಕೇಳಬೇಕಾಗಿ ಒಂದು ವಿಚಾರವನ್ನು ಕೇಳಬೇಕು. Thank you.
ಅಪ್ಪಂದಿರೇ ಅಪ್ಪಂದಿರೇ ಯಾಕೋ ಆ ಉದ್ಗಾರ ಅಲ್ಲ ನಿಮಗೆ ಅಪ್ಪ ನಾನು ಹೌದು ನಿಮ್ಗೆ ಅಪ್ಪ ಅಂದಿರ ಅಂತ ಹೇಳಿದ್ರೆ ಯಾರನ್ನಲ್ಲ ಅಪ್ಪ ಅಂತ ಕರಿತೀವಿ ಅಪ್ಪ ಅವ ಅಪ್ಪ ನಾನು ಚಿಕ್ಕಪ್ಪ ಒಂದು ಮಾತು ಹ್ಮ್ ನೀವು ಗುರುಮಠಕ್ಕೆ ಹೋಗಿದ್ದೀರಿಲ್ಲ ನಾನಲ್ಲ ನಮ್ಮಲ್ಲಿಗೆ ಗುರುಗಳು ಬಂದ ಹೌದು ಅಂದ್ರೆ ಅವರು ಬಂದ ಮೇಲೆ ನೀವು ದಿನ ಗುರುಮಠಕ್ಕೆ ಹೋಗಿದ್ದೀರಿ ಹೋಗಿದ್ದೇನೆ ಆಗ ಗುರುಗಳು ಏನು ಹೇಳಿದ್ದಾರೆ ನಮಗೆ ಬೇಕು ಬೇಕಾದಂತ ಕ್ಷತ್ರಿಯೋಚಿತವಾದ ವಿದ್ಯೆಗಳನ್ನೆಲ್ಲ ಹೇಳಿದ್ದಾನೆ ಆದ್ರಲ್ಲ ನೀತಿ ಪಾಠದಲ್ಲಿ ಕೃಪಾಚಾರ ನೀತಿ ಪಾಠದಲ್ಲಿ ಹೌದು ನೀತಿ ಪಾಠದಲ್ಲಿ ಹಿರಿಯರಿಗೆ ಬಹುವಚನ ಕೊಟ್ಟು ಮಾತಾಡಬೇಕು ಅಂತ ಹೇಳಿದ್ರು ಒಳ್ಳೆಯ ಸಂಪ್ರದಾಯ ಅಪ್ಪ ಅಂದ್ರೆ ಹಿರಿಯವನೇ ಕಿರಿಯವನ ಅಪ್ಪ ಹಿರಿಯ ಆದ್ರೆ ನಾನು ಬಹುವಚನದಲ್ಲಿ ಮಾತಾಡಬೇಕು ಬೇಡ ಅದಕ್ಕೆ ಬೇಕಾಗಿ ಅಪ್ಪಂದಿರೆ ನನಗೆ ಮರ್ಯಾದೆ ಅಪ್ಪ ಪಾದ ಕಾಣುವುದಿಲ್ಲ ನಿಮ್ಮ ಅಪ್ಪ ಪಡೆದವ ತಾಯಿ ಪಡೆದವು ಅಪ್ಪ ಇರುವಾಗ ಅಪ್ಪ ಅಂದಿರೇ ಬೇಡ ಮತ್ತೆ ನಿನಗೆ ಹೇಳಲಿಕ್ಕೆ ಮನಸ್ಸುಂಟು ಕೇಳಿದ್ರೆ ಅಪ್ಪಯ್ಯನವರೇ ಅಂತೆಯವರೇ ಹಾಗೆ ಹೇಳಿ ನಿಮ್ಮ ಹೆಸರು ಅಪ್ಪಯ್ಯ ಅಂತ ನಿನಗೆ ನನ್ನ ಹೆಸರು ಗೊತ್ತಿಲ್ಲ ಮತ್ತೆ ಅಪ್ಪಯ್ಯನವರ ಅಂತ ಅಪ್ಪಯ್ಯನವರೇ ಅಂದ್ರೆ ಅದು ನನಗೆ ಬಹುವಚನ ಅಪ್ಪಯ್ಯನವರ ಅಪ್ಪಂದಿರೇ ಅದಾಗಿಲ್ಲ ಅಪ್ಪಯ್ಯನವರ ಅವರೇ ಆಯ್ತು ಚಿಕ್ಕಪ್ಪ ನಮಸ್ಕಾರ ನೀನ್ ಎಲ್ಲಿಗೆ ನಮಸ್ಕಾರ ಮಾಡ್ತು ಚಿಕ್ಕಪ್ಪ ಇಲ್ಲ ನನಗೆ ಆಗ ನಿಮಗೆ ಪಾದಕ್ಕೆ ಬಾಯಿ ಪಾದಕ್ಕೆ ಮತ್ತೊಂದು ಕಾಲಿಗೆ ಮತ್ತೊಬ್ಬ ನೀವು ಒಂದು ಪಾದ ಅಷ್ಟು ದೂರ ಇಟ್ಟು ನಾನು ಅಲ್ಲಿಗೆ ಬರಲಿಕ್ಕೆ ನನಗೆ ಕಷ್ಟ ಆಗೋದಿಲ್ಲ ಎರಡು ಪಾದಗಳು ಉಂಟು ಮಾರ ಪಾದಗಳಿಗೆ ನಮಸ್ಕಾರ ಅಂತ ಹೇಳಬೇಕು ಮಾಡ ನೀನು ಪಾದಕ್ಕೆ ನಮಸ್ಕಾರ ಅಂತ ಹೇಳಿದ್ರೆ ಆ ಪಾದಗಳಿಗೆ ನಮಸ್ಕಾರ ಮತ್ತೊಂದು ಕಾಲಿಗೆ ಆಗ ಅಪ್ಪ ಓ ಒಂದು ಮಾತು ಯಾವುದು ತುಂಬಿದಂತಹ ಒಂದು ದೊಡ್ಡ ಸಭೆ ತುಂಬಿದಂತಹ ಸಭೆ ದೊಡ್ಡ ಸಾಧಾರಣ ದೊಡ್ಡದೆ ತುಂಬಿದಂತ ದೊಡ್ಡ ಸಭೆ ದೊಡ್ಡ ಸಭೆ ಹ್ಮ್ ಮೊದಲಿರುವಷ್ಟು ಸಭೆ ಇಲ್ಲ ಈಗ ಅದು ಬೇಡ ಅದೀಗ ನಾವು ಮಾತಾಡಲಿಕ್ಕೆ ಸಾಕು ಅಲ್ಲ ಅಜ್ಜ ಎಲ್ಲ ಸಭೆಯಲ್ಲಿರುವಾಗ ಸ್ವಲ್ಪ ಹೆಚ್ಚು ಸಭೆ ಅಜ್ಜನ ಕೆಲವು ಹರಿಕಥೆಗಳನ್ನು ಕೇಳಲಿಕ್ಕೆ ಇರ್ತಿತ್ತು ಹೌದು ಹ್ಮ್ ಆದ್ರೆ ಅದೇ ಇವತ್ತು ಇರುವ ಸಭೆಯಲ್ಲಿ ಒಳ್ಳೆ ಲಕ್ಷಣ ಉಂಟು ಲಕ್ಷಣ ಕಾರಣ ಏನು ಏನು ನಾನು ಬಂದಿದ್ದೇನಲ್ಲ ನೀನಿದ್ದ ಕಾರಣ ಲಕ್ಷಣ ಅಂದ್ರೆ ಹೌದು ಲಕ್ಷಣ ಬಂದದಕ್ಕೆ ಲಕ್ಷಣ ಉಂಟು ಅಪ್ಪ ಲಕ್ಷಣವಾದ ಸಭೆಯಲ್ಲಿ ಅಪ್ಪ ಅಪ್ಪ ಒಂದು ಮಾತು ಎಷ್ಟು ಮೂರಾಯ್ತು ಲೆಕ್ಕ ಉಂಟು ಒಂದು ಈಗ ನಾಲ್ಕನೇದು ಒಂದು ಮಾತು ಇಲ್ಲಿ ಲಕ್ಷಣವಾದ ಸಭೆಯಲ್ಲಿ ಲಕ್ಷಣ ಕುಮಾರನೇ ಬರಬೇಕು ಅಂತ ಕರೆದದ್ದು ಯಾಕೆ ಇಲ್ಲದ್ರೆ ನಾನು ಸಭೆಗೆ ಬರುವ ಎಲ್ಲ ಕ್ರಮ ಇಲ್ಲ ನಿಮಗೆ ಗೊತ್ತು ನನಗೆ ಗೊತ್ತಿಲ್ಲ ಸಭೆ ಆಗ್ತಿದ್ರೆ ಹಿಂದೆ ಹೋಗಿ ನಿಲ್ಲು ಹೌದು ಮುಂದೆ ಬರುವುದಿಲ್ಲ ಯಾಕೆ ಕರೆದ ಬರ್ತೇನೆ ಮುಂದಿದ್ದವರಿಗೆಲ್ಲ ಅವಕಾಶ ಇರಲಿ ಅಂತ ಅಂತೂ ಅವಸರದಲ್ಲೇ ಬಂದಿದ್ದೇನೆ ಅಪ್ಪ ಒಂದು ಮಾತು ಯಾಕಪ್ಪ ಈ ಒಂದು ಒಂದು ಹನ್ನೊಂದಾಗುತ್ತದೆ ಏನಾಯ್ತು ಹೇಳುವಾಗ ಒಂದೇ ಇಲ್ಲದ್ರೆ ಒಟ್ಟು ಹೇಳಿದ್ರೆ ಅರ್ಥ ಆಗಬೇಕಲ್ವಾ ಸರಿಯಾಗಿ ಅರ್ಥ ಮಾಡಿಕೊಳ್ಳುವರೇ ದುರಿದ್ರೆ ತೊಂದರೆ ನೀನು ಒಂದೊಂದು ಸಲ ಒಂದೊಂದು ಸಲ ಗೊತ್ತುಂಟು ನೀವು ಏನು ಹೇಳ್ತೀನಿ ಏನು ಒಂದೊಂದು ಸಲ ನಾನು ಮರಕಟನಾಗೆ ಮಾಡ್ತೇನೆ ಅಂತ ಹೇಳುದು ಮರಕಡನೇ ಈ ಬಾ ಹೇಳಿ ಇವತ್ತು ನಿನ್ನನ್ನು ಕರೆದದ್ದು ಕಾರಣ ಏನು ಅಲ್ಲ ಸುಮ್ಮನೆ ಕರೆದದ್ದು ಸುಮ್ಮನೆ ಅನ್ನುವ ವಿಷಯ ಹೇಳ್ತೇನೆ ನಿನಗೆ ಮದುವೆ ಮಾಡಿಸಬೇಕೆನ್ನುವಂತಹ ಆಸೆ ಹೊತ್ತಿದ್ದೇನೆ ಹೌದು ಎಷ್ಟಾಗ್ತದೆ ಅದಕ್ಕೆ ಎಂತದ್ದು ಮದುವೆ ಹೌದು ಮದುವೆ ಆಗಲಿಕ್ಕೆ ಹಾಗ ಅನ್ನುವ ನೀನೇ ಹುಡುಗಿಯ ಕೈ ಹಿಡಿಯುವುದು ನೀನೇ ಹುಡುಗಿಯನ್ನು ಮದುವೆ ಆಗುವುದು ನಾನು ಮದುವೆ ಆಗುದು ನಾನು ಮದುವೆ ಆದ್ರೆ ನಿಗಂಟು ಮಾಡ್ಲಿಕ್ಕೆ ನೀವೇ ಅಪ್ಪನಾಗಿ ನನ್ನ ಹೊಣೆಗಾರಿಕೆ ಅಲ್ಲವೇನು ನಿಮಗೆ ಹೊಣೆಗಾರಿಕೆ ಉಂಟು ಅಂತ ನಿಮ್ಮ ಅಷ್ಟಕ್ಕೆ ನೀವು ಮಾಡ್ಲಿಕ್ಕಾಗುದಿಲ್ವಾ ನನ್ನ ಹತ್ರ ಕೇಳಬೇಕು ಒಂದು ಮಾತುಂಟು ಗೊತ್ತುಂಟ ಹಸು ಹತ್ರ ಕೇಳಿ ಒಂದು ಮಾತು ಒಂದೊಂದು ಹಸುವಲ್ಲಿ ಕೇಳಿ ಯಾರಾದ್ರೂ ಹುಲ್ಲು ಹಾಕ್ತಾರೆ ಇಲ್ಲ ಹಸಿವೆಯ ಹಸುವಿನ ಹಸುವೆಯನ್ನು ಗ್ರಹಿಸಿಕೊಳ್ಬೇಕು ಹೌದು ಆಮೇಲೆ ಹುಲ್ಲು ಹಾಕಬೇಕು ಈಗ ನೀನು ಹಸು ಅಂತ ಇಟ್ಟು ನಾನು ಪಶು ಅಂತ ಇಟ್ಟು ನಾನು ನಾನು ಪಶು ಆದ್ರೆ ಪಶುವಿನ ತಂದೆ ಅಲ್ಲ ಪಶುವಿನ ತಂದೆ ಏನು ನೀನು ಈಗ ಉದಾಹರಣೆ ಕೊಟ್ಟದ್ದು ನಾನು ಉದಾಹರಣೆ ನಿನಗೀಗ ಹಸಿವೆ ಆಗಿದೆ ಎಂಬುದನ್ನು ನಾನು ಅರ್ಥವಿಸಿಕೊಳ್ಬೇಕು ನಿಮ್ಮದು ಊಟ ಆಯ್ತಪ್ಪಯ್ಯ ನನ್ನದು ಯಾವಾಗ ಊಟ ಆಗಿದೆ ಯಾವಾಗಲೂ ನಾನು ಊಟ ಮಾಡಿ ಅಲ್ವ ನೀನು ಹುಟ್ಟಿದ್ದು ನಿನಗೆ ಯಾರು ಊಟ ಮಾಡಿ ಪಾಯಸದಿಂದ ಹುಟ್ಟಿದ್ದು ಗೊತ್ತುಂಟು ಅದು ರಾಮ ಶ್ರೀರಾಮ ಹೌದು ಊಟ ಮಾಡಿ ಹಾಗಲ್ವೋ ನಾನು ಹೇಳಿದ ಅರ್ಥ ಏನು ಏನಪ್ಪ ಇನ್ನೊಬ್ಬರ ಹಸಿವೆಯನ್ನು ತಿಳಿದು ನೀವೊಮ್ಮೊಮ್ಮೆ ಅರ್ಧಂಬರ್ಧ ಮಾತಾಡಿದ್ರೆ ನನಗೆ ಅರ್ಥವಾಗುವುದಿಲ್ಲ ನಿನಗೆ ಯಾವಾಗ ಅರ್ಥ ಈಗ ನಿನಗೀಗ ನಾಲ್ಕು ಮಂದಿ ಬಂದು ಬಸ್ಸಿಗೆಲ್ಲ ಇರ್ತಾರೆ ನಾಲ್ಕು ಮಂದಿ ಎಲ್ಲ ಕಟ್ಟುದು ಬೇಡ ನಾಲ್ಕು ಮಂದಿ ನನ್ನ ಒಬ್ಬನಿಗೆ ಕಟ್ಟಿದ್ರೆ ಮತ್ತೆ ಉಳಿದವರಿಗೆ ಯಾರು ಕಟ್ಟುದು ಹಾಗೆ ಅಲ್ವಾ ಅದೆಲ್ಲ ಕ್ರಮ ಉಂಟು ಅದಕ್ಕೆಲ್ಲ
ಏನಪ್ಪಯ್ಯ ಬಾಸಿಗೆ ಕಟ್ಟಲಿಕ್ಕೆ ಅಂತ ಕ್ರಮ ಉಂಟು. ಬಾಸಿಗೆ ಕಟ್ಟಿದ ಬಳಿ ಅವನು ಮದುಮಗ ಆಯ್ತು. ಮದುಮಗ ಆದ್ರೆ ಹುಡುಗಿಯನ್ನು ವರಿಸಬೇಕು. ಹುಡುಗಿಯನ್ನು ಯಾವ ಹುಡುಗಿ ಅಂತ ಕೇಳ್ತೀಯ ನೀನು? ಹೇಳಿಲ್ಲ. ದ್ವಾರಕಿ, ದ್ವಾರಕಾವತಿ. ದ್ವಾರಕೆಯ ಹುಡುಗಿ? ಈಗ ಹುಡುಗ ಯಾರು? ಹುಡುಗ ನೀನೆ. ಅದೇ ನಾನು ಹುಡುಗ ಅಂತ ಅವರಿಗೆ ಗೊತ್ತು. ನೀನು ಹೀಗೆ ಮಾತಾಡಿದ್ರೆ ಸತ್ಯ ಆಗದ್ರು. ನೀನು ಹುಡುಗಲ್ಲ, ನೀನು ಹುಡುಗಿಯ ಅಲ್ಲ. ಮದುವೆ ಆಗುವ ಹುಡುಗ ನಾನು, ನಾನೇ ರವಾನೆ ಆಗಿದೆ, ಕಳಿಸಿ ಆಗಿದೆ. ನನ್ನ ವಿಷಯ ಎಲ್ಲ ಗೊತ್ತುಂಟ ಅವರಿಗೆ. ನನ್ನ ವಿಷಯ ಎಲ್ಲ ಸಾಧಾರಣ ಎಲ್ಲ ಹೇಳಿದ್ದೆ. ಎಲ್ಲ ಮುಖ್ಯ ಆಗಿದೆ, ಎಲ್ಲ ಪ್ರಚಾರ ಉಂಟಲ್ಲ. ನಾನು ಹೇಗಂತ ಸಾಧಾರಣ ಎಲ್ಲರಿಗೂ ಗೊತ್ತು. ಎಲ್ರಿಗೂ ಗೊತ್ತು ನೀನು ಹೇಗೆ ಅಂತ. ಮತ್ತಿನ್ನು ನಾವು ಹೇಳಿದ್ದೆ ಅಲ್ಲ. ನಾನು ಹೇಗೆ ಅಂತ ಅವರಿಗೆಲ್ಲ ಗೊತ್ತಾಗಲಿಕ್ಕೆ ಕಾರಣ ಏನು? ಕಾರಣ ಏನು ಅಲ್ಲ, ನಿನ್ನ ಉಂಟಲ್ಲ ತಿರುಗಾಟ, ಅದುವೇ ಕಾರಣ. ಹೌದು, ಪ್ರಚಾರ ಉಂಟು ಇದ್ಯಾರು? ನನಗೆ ಗೊತ್ತೆ ನೀವು ಆ ಕಡೆ ಇದ್ದಾರೆ. ನಾನು ಬರ್ತೇನೆ ಇದೆಯಾ ಅಂತ ನಾನು ನೋಡಿದ್ದೆ. ಅಪ್ಪ ಒಂದು ಮಾತು, ಈಗ ನೀವು ಉದ್ದನ ಹಾಕಿದ್ದೀರಿ, ನಾನು ಉದ್ದನ ಹಾಕಿದ್ದೆ. ಚಿಕ್ಕಪ್ಪ ಯಾಕೆ ಹಾಗಲ್ವ? ನಮ್ಮಲ್ಲಿ ಶೈವರು ವೈಷ್ಣವ ಭೇದ ಇಲ್ಲ. ನಾನೀಗ ಹೀಗೆ ಉದ್ದ ಅವಟ್ಟ ಇವರು ತಪ್ಪು ಇರ್ತದೆ. ನಾನೆಲ್ಲದೂ ಇದ್ದದಕ್ಕೆಲ್ಲ ವಿಮರ್ಶೆ ಮಾಡು. ವಿಮರ್ಶೆ ಅಲ್ಲ, ನನಗೆ ಗೊತ್ತಾಗಬೇಡ. ನಾನೀಗ ಮದುವೆ ಈಗ ಹುಡುಗಿ ಅಲ್ಲಿ ದಿಬ್ಬಣದಲ್ಲಿ ಬರುವಾಗ ಮದುವೆ ಚಪ್ಪರದಲ್ಲಿ ಚಿಕ್ಕಪ್ಪನನ್ನು ನೋಡಿ ಅದನ್ನು ಅಡ್ಡನ ಹಾಕಿದವರು ಯಾರು? ನಾನು ಚಿಕ್ಕಪ್ಪ ಅಂತ ಹೇಳಿ ಅವರು ಯಾಕೆ ಅಡ್ಡನ ಹಾಕಿ ಅಂತ ಕೇಳಿದ್ರೆ ನಾನು ಏನು ಹೇಳುದು? ಅಪ್ಪನಲ್ಲಿ ಕೇಳುದು, ಅಪ್ಪನಲ್ಲಿ ಹೋಗಿ ಅಪ್ಪನಲ್ಲಿ ಕೇಳಿದ್ರೆ ಅದನ್ನು ಉಡಾಪೆ ಅಂತ ಉಡಾಪೆ ಅಂತ ಆಗುತ್ತದೆ. ಆದ್ರೂ ತೊಂದ್ರೆ ಇಲ್ಲ, ಉತ್ತರ ಕೊಡುವವ ನಾನು. ಅದ್ಯಾರು? ಓ ಕರ್ಣ, ಈಗ ನೀವು ಇರುವರೆ ಮಾತಾಡುವುದಲ್ಲಿ ಮುಹೂರ್ತಕ್ಕೆ ಏನಾದರೂ ಉತ್ತರ ಕೊಡಬೇಕು. ಮುಹೂರ್ತ ಎಷ್ಟು ಎಷ್ಟು? ಎರಡು ಮುಹೂರ್ತದಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಬೇಕು. ದಶಮಿಯ ಮುಹೂರ್ತಕ್ಕೆ ನಾವು ಆಯ್ಕೆ ಮಾಡಿದ್ವಿ. ಆದ್ರಿಂದ ನಾವು ಹೋಗಿ ದ್ವಾರಕಾವತಿಯಲ್ಲಿ ಇಟ್ಟು ಅಲ್ಲಿ ಬಲಭದ್ರನ ಮಗಳು ಕನಕಾಂಗಿಯನ್ನು ಮದುವೆ ಆಗಬೇಕು. ನೀನು ಮದುವೆ ಆಗುವ, ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿ ಎಲ್ಲ ಆಗಿದೆ. ನಿಶ್ಚಯ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲದೆ ನಾನು ನಿಶ್ಚಯ ಮಾಡಿದ್ದೆ. ಈಗ ಮದರಂಗಿ ಶಾಸ್ತ್ರದಲ್ಲಿ ಮದರಂಗಿ, ಮದರಂಗಿ ಆಮೇಲೆ ಆಮೇಲೆ ಮದುವೆ ಆದ್ರೆ ಮದರಂಗಿ ಹೇಗಲ್ಲ ಮದುವೆ? ನಮ್ಮ ಕ್ರಮ ಹಾಗದು ಅಲ್ಲಿ. ಈಗ ನಾವು ನಮ್ಮಲ್ಲಿ ಮದರಂಗಿ ಇಟ್ಟುಕೊಳ್ಳಿಕ್ಕಿಲ್ಲ. ಹಾಗಾದ್ರೆ ನಾವು ಮದರಂಗಿ ಇಡಂತ ಅಲ್ಲಿಗೆ ಹೋಗುದೇ? ಅದು ಮದರಂಗಿ ಯಾವತ್ತು? ಹುಡುಗ ಹುಡುಗಿ ಪರಸ್ಪರ ಮುಖಾಮುಖಿಯಾಗಿ ಭೇಟಿ ಆದ ಮೇಲೆ ಮತ್ತೆ ಮದರಂಗಿ ಆಗ್ತದೆ. ಈಗ ಪರಸ್ಪರ ಡಿಕ್ಕಿ ಯಾವಾಗ? ಪರಸ್ಪರ ಭೇಟಿ ಭೇಟಿ ಯಾವಾಗ? ನಿನ್ನ ನೀನೇ ನನಗೆ ಈಗ ನೀವೇ ಹಾಕಿದಲ್ಲಪ್ಪ.